ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಪ್ರೈವೇಟ್ ಪೂಲ್ ವಿಲ್ಲಾ ಬಗ್ಗೆ ಪರಿಚಯ ಮಾಡ್ತಾ ಇದ್ದೀನಿ. ಹೌದು, ಥೈಲ್ಯಾಂಡ್ನಲ್ಲಿರ್ತಕ್ಕಂಥ ಕವ್ಯ ಅನ್ನೋ ಒಂದು ಪ್ಲೇಸ್ನಲ್ಲಿ ಮತ್ತೊಂದು ಪ್ರೈವೇಟ್ ಪೂಲ್ ವಿಲ್ಲಾಗೆ ಹೋಗಿದ್ವಿ. ಅದರ ಅನುಭವವನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೋಡ್ತಾ ಇದ್ರೆ ನೀವು ಯಾವುದೋ ಒಂದು ತೋಟದ ಮನೆಯಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅನ್ಕೋಬೋದು. ಹೌದು, ಸೇಮ್ ಇದು ತೋಟದ ಮನೆ ಇದ್ದಾಗೆ ಇದೆ. ಸುತ್ತ ಎಲ್ಲಿ ನೋಡಿದ್ರೂ ಒಂದು ಮನೆ ಕೂಡ ಕಾಣಿಸಲ್ಲ ಈ ಒಂದು ವಿಲ್ಲಾ ಬಿಟ್ಟರೆ. ಸುತ್ತ ಬೆಟ್ಟ ಗುಡ್ಡಗಳು, ಹಾಗೇನೆ ತೋಟ ಕಾಣಿಸುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಖಾಲಿ ಜಾಗ ಎಲ್ಲ ಸುತ್ತ, ವಾತಾವರಣ ಕೂಡ ಅಷ್ಟೇ ತುಂಬ ಕೂಲಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಸೊ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಇರೋದ್ರಿಂದ ಮಕ್ಳಿಗಂತೂ ತುಂಬಾ ಖುಷಿ ನೀಡುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಈಗ ನೋಡ್ತಾ ಇರುವಂತದ್ದು ಎಂಟ್ರೆನ್ಸ್, ಈ ಒಂದು ವಿಲ್ಲಾ ಎಂಟ್ರೆನ್ಸ್ ಅನ್ನ ನಿಮಗೆ ತೋರಿಸ್ತಾ ಇರುವಂತದ್ದು. ಇಲ್ಲಿ ಬಾಳೆ ತೋಟದ ತರ ಮಾಡಿದ್ದಾರೆ. ಈ ತೋಟಕ್ಕೂ ಕೂಡ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ನ ಅಳವಡಿಸಿರುವಂತದ್ದು. ಸುತ್ತ ನೋಡ್ತಾ ಇದ್ದೀರಲ್ಲ, ಈ ಒಂದು ದೊಡ್ಡ ಕಾಂಪೌಂಡ್ ನಲ್ಲಿ ಯಾವುದೇ ರೀತಿ ಬೇರೆ ಮನೆಗಳಂತೂ ಕಾಣಿಸೋದಿಲ್ಲ. ಸುತ್ತ ಈ ಒಂದು ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ, ಹಾಗೇನೆ ಈ ಒಂದು ತೋಟದ ಮಧ್ಯದಲ್ಲಿ ಈ ರೀತಿ ಒಂದು ವಿಲ್ಲವನ್ನ ಮಾಡಿರುವಂತದ್ದು. ಗ್ರೂಪ್ ನಲ್ಲಿ ಒಂದು 4-5 ಫ್ಯಾಮಿಲಿಗಳು ಹೋಗಿ ಸ್ಟೇ ಮಾಡ್ಕೊಂಡಿರುವಷ್ಟು ದೊಡ್ಡದಾದಂತ ವಿಲ್ಲಾ ಹೌಸ್ ಅಂತಾನೆ ಹೇಳ್ಬೋದು. ಸೊ ನಾವು 2 ಫ್ಯಾಮಿಲಿ ಹೋಗಿದ್ವಿ. ಸೊ 2 ಫ್ಯಾಮಿಲಿಗೆ ಸ್ಟೇ ಆಗೋದಕ್ಕೂ ಕೂಡ ಕನ್ವಿನಿಯಂಟ್ ಆಗಿ ಅಲ್ಲಿ ಫೆಸಿಲಿಟಿ ಇತ್ತು. ಈ ಒಂದು ವಿಲ್ಲಾದ ಪರಿಚಯವನ್ನ ಹೇಳೋದಾದ್ರೆ, ಈ ಒಂದು ವಿಲ್ಲಾದ ಹೆಸರು ಬಾನ್ ರೈ ಕೇಟ್ ತವಾನ್ ಅಂತ. ಇದು ಕೂಡ ಕವ್ಯಾಯ್ ಪ್ಲೇಸ್ ನಲ್ಲೇ ಬರುವಂತದ್ದು. ಹೋಗುವಷ್ಟರಲ್ಲೇ ಸಂಜೆ ಆಗಿತ್ತು, ಹಾಗಾಗಿ ಕ್ಲೈಮೇಟ್ ಕೂಡ ತುಂಬಾ ಕೂಲ್ ಆಗಿದೆ ನೋಡಿ. ಮಕ್ಳುಗಳನ್ನೆಲ್ಲ ಕರ್ಕೊಂಡು ಹೋದ್ರೆ ಇಲ್ಲಿ ಒಂದು 2 ದಿನ ಸ್ಟೇ ಆದ್ರಂತೂ ತುಂಬಾನೇ ಖುಷಿ ಕೊಡುತ್ತೆ. ಸೊ ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆಟ ಆಡೋದಕ್ಕೆ ಕೂಡ ಇಲ್ಲಿ ಲಾನ್ ಇದೆ ನೋಡಿ.
ವಿಲ್ಲಾಗೆ ಚೆಕ್ ಇನ್ ಆದ ತಕ್ಷಣವೇ ನನ್ನ ಮಗ ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿತಾ ಇದ್ದಾನೆ ನೋಡಿ. ಅವನಿಗೆ ನೀರಂದರೆ ತುಂಬಾ ಇಷ್ಟ, ಹಾಗಾಗಿ ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ ಕಡೆ ಇಳಿದಿದ್ದಾಗಿದೆ. ಈ ವಿಲ್ಲಾದ ವಿಶೇಷತೆ ಏನಂತಂದರೆ ಸನ್ಸೆಟ್ಟು ಮತ್ತು ಸನ್ರೈಸ್ ಎರಡನ್ನೂ ಕೂಡ ನಾವು ಇಲ್ಲಿ ನೋಡ್ಬೋದು. ಹಾಗೆ ಹೊರಗಡೆ ಕೂಡ ಒಂದು ವಾಶ್ರೂಮ್ ಇದೆ. ಇಲ್ಲಿ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಓಪನ್ ಕಿಚನ್ ಇದೆ ನೋಡಿ. ಔಟ್ಸೈಡ್ ಕಿಚನ್ ಇರೋದ್ರಿಂದ ನಮಗೆ ಕುಕ್ ಮಾಡಿಕೊಂಡು ಸ್ವಿಮ್ ಮಾಡೋರು ಮಕ್ಕಳುಗಳನ್ನ ನೋಡಿಕೊಂಡು ಹಾಗೇ ಇಲ್ಲೂ ಕೂಡ ಕುಕ್ ಮಾಡ್ಬೋದು. ಸೊ ಬೇಜಾರಾಗೋದಿಲ್ಲ. ಎಲ್ಲ ಥರ ಪಾತ್ರೆಗಳನ್ನು ಏನು ಬೇಕು ಕಿಚನಲ್ಲಿ ನಮಗೆ ಮ್ಯಾಕ್ಸಿಮಮ್ ಅಡುಗೆ ಮಾಡಲಿಕ್ಕೆ ಏನೇನು ಯುಟೆನ್ಸಿಲ್ಸ್ ಬೇಕು ಎಲ್ಲವನ್ನು ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಎಂಟ್ರಿ ಆಗ್ತಿದ್ದಾಗೇನೆ ನಮಗೆ ಹಾಲ್ ಕಾಣುತ್ತೆ. ದೊಡ್ಡದಾಗಿರುವಂಥ ಒಂದು ಹಾಲು, ಅಲ್ಲೇ ನಮಗೆ ಫ್ರಿಜ್ ಕೂಡ ಇಟ್ಟಿರ್ತಾರೆ. ಕಿಚನ್ನು ಔಟ್ಸೈಡ್ ಇರೋದ್ರಿಂದ ಫ್ರಿಜ್ನ ನಾವು ಒಳಗಡೆ ಇಲ್ಲಿ ಇಟ್ಟಿರೋದನ್ನು ನೋಡ್ಬೋದು. ಈ ಕಡೆ ರೂಮ್ನಲ್ಲಿ ಟಿವಿಯನ್ನು ಇಟ್ಟಿದ್ದಾರೆ, ನಾವು ಟಿವಿ ನೋಡಲಿಕ್ಕೆ. ಹಾಗೇ ಕರೋಕೆ ಕೂಡ ಇಟ್ಟಿರ್ತಾರೆ. ಸೊ ಹಾಡು ಹೇಳೋದಾದರೆ ಕರೋಕೆ ಕೂಡ ಉಪಯೋಗಿಸ್ಬೋದು. ಹಾಗೆ ಈ ಒಂದು ವಿಲ್ಲಾದಲ್ಲಿ ಮೂರು ರೂಮ್ಗಳಿದೆ. ಸೊ ಒಂದು ರೂಮ್ನ ನಾವು ಉಪಯೋಗಿಸೇ ಇಲ್ಲ, ಯಾಕಂದರೆ ಮ್ಯಾಕ್ಸಿಮಮ್ಮು ಒಂದು 8 ಫ್ಯಾಮಿಲೀಸ್ ಆ ಥರ ಬಂದರೆ ಆ ಥರ ದೊಡ್ಡ ರೂಮ್ನ ಕೊಡ್ತಾರೆ. ನಾವು ಕೇವಲ 2 ಫ್ಯಾಮಿಲಿ ಹೋಗಿದ್ದರಿಂದ 2 ರೂಮನ್ನು ಮಾತ್ರ ನಾವು ಉಪಯೋಗಿಸಿರುವಂಥದ್ದು. ಈಗ ತೋರಿಸ್ತಾ ಇರತಕ್ಕಂಥದ್ದು ಮೊದಲನೇ ರೂಮು. ಈ ಒಂದು ರೂಮ್ನಲ್ಲೇ ನೋಡಿ ನಿಮಗೆ 3 ಕಾಟ್ಗಳನ್ನ ಕೊಟ್ಟಿದ್ದಾರೆ.
ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಇನ್ನೊಂದು ದೊಡ್ಡ ರೂಮ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಮ್ಯಾಕ್ಸಿಮಮ್ ಅಂತಂದ್ರೂ 4-5 ಫ್ಯಾಮಿಲಿಗಳು ಮಲಗ್ಬೋದು, ಅಷ್ಟು ದೊಡ್ಡದಾಗಿರುವಂಥ ರೂಮು. ಇದನ್ನು ನಾವು ಉಪಯೋಗಿಸಿಲ್ಲ, ಹಾಗಾಗಿ ಇದು ಹಾಗೇ ಸೆಟ್ ಮಾಡಿಲ್ಲ, ಸೊ ಖಾಲಿ ಬಿಟ್ಟಿರುವಂಥದ್ದು. ಅದರ ಪಕ್ಕದಲ್ಲೇ ಇನ್ನೊಂದು ರೂಮ್ ಕೂಡ ಇದೆ, ಇಲ್ಲೂ ಕೂಡ 2 ಕಾಟ್ ಇದೆ ನೋಡಿ. ಚೆಕ್ ಇನ್ ಆಗೋಷ್ಟ್ರಲ್ಲಿ ಸಂಜೆ ಆಗಿತ್ತು, ಸೊ ಸ್ನ್ಯಾಕ್ಸ್ ಥರ ಆಗುತ್ತೆ ಅಂತ ಮ್ಯಾಗಿ ತೆಗೆದುಕೊಂಡು ಹೋಗಿದ್ವಿ. ಸೊ ಮ್ಯಾಗಿನ ಮಾಡ್ಕೊಂಡು ತಿಂತಾ ಇರುವಂಥದ್ದು. ಆಲ್ರೆಡಿ ಇವರು ಒಂದ್ಸರಿ ಪೂಲಿಗಿಳಿದು ಎದ್ದು ಬಂದಿರುವಂಥದ್ದು, ಮತ್ತೆ ಪೂಲ್ಗೆ ಇಳಿಯುವಂಥ ಪ್ರೋಗ್ರಾಮ್ ಇದೆ, ಹಾಗಾಗಿ ತಿಂದ್ಬಿಟ್ಟು ಮತ್ತೆ ನೀರಿಗಿಳಿತಾರೆ. ನನ್ನ ಮಗ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಕತ್ತಲಾಗ್ತಾ ಇದೆ, ಸೊ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಅಡುಗೆ ಕೂಡ ಶುರು ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ನಾನು ಗ್ರಿಲ್ ಚಿಕನ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಹಾಗೆಯೇ ನನ್ನ ಫ್ರೆಂಡು ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ಹಾಗೆ ಇನ್ನೊಂದು ಕಡೆ ಫಿಶು ಮತ್ತು ಪ್ರಾನನ್ನು ಗ್ರಿಲ್ ಮಾಡೋಣ ಅಂತ ಕೂಡ ಇಲ್ಲಿ ಒಲೆನ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನೀವೇನು ನೋಡ್ತಾ ಇದ್ದೀರಾ ಅದು ಥಾಯ್ ಸ್ಟೈಲ್ನಲ್ಲಿ ನಾವು ಫಿಶ್ನ ಗ್ರಿಲ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ಈ ಉಂಡೆ ಫಿಶ್ನ ತೆಗೆದುಕೊಂಡಿದ್ದೀವಿ, ಮಧ್ಯ ಭಾಗನ ಮಾತ್ರ ನಾವು ಓಪನ್ ಮಾಡಿರುವಂಥದ್ದು. ಅದಕ್ಕೆ
ಈ ಹಸಿ ಶುಂಠಿಯನ್ನು ಕಟ್ ಮಾಡಿ ಅದರೊಳಗಡೆ ತುಂಬಿಕೊಳ್ಬೇಕು. ಹಾಗೆ ಇಲ್ಲಿ ಲೆಮನ್ ಗ್ರಾಸ್ ಅನ್ನ ಜೊತೆಗೆ ಲೆಮನ್ ಲೀಫ್ ಅನ್ನ ಒಳಗಡೆಗೆ ತುಂಬಿಕೊಳ್ಬೇಕಾಗತ್ತೆ ಫ್ಲೇವರ್ಗೋಸ್ಕರ. ಇದ್ರ ಮೇಲೆ ನಾವು ಇವಾಗ ಉಪ್ಪನ್ನ ಹಾಕೊಳ್ಬೇಕು. ಪೂರ್ತಿ ಉಪ್ಪಿಂದ ಇದನ್ನ ಸ್ಪ್ರೆಡ್ ಮಾಡಿಕೊಂಡು ಅದನ್ನ ಗ್ರಿಲ್ ಮಾಡೋದ್ರಿಂದ ಉಪ್ಪೆಲ್ಲ ಫಿಶ್ಗೆ ಚೆನ್ನಾಗಿ ಹಿಡ್ದಿರುತ್ತೆ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಗ್ರಿಲ್ ಆದ ನಂತರ. ಬೆಂದ ಮೇಲೆ ಈ ಉಪ್ಪಿನ ಲೇಯರ್ ಏನಿದೆ ಮೇಲ್ಗಡೆ ಸ್ಕಿನ್ನು ಅದನ್ನ ನಾವು ತೆಗೆದು ಬಿಡ್ತೀವಿ. ಒಳಗಡೆ ಭಾಗ ಮಾತ್ರ ನಾವು ಸಾಸ್ ಜೊತೆ ತಿನ್ನೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಏನಪ್ಪ ಇವರು ಇರೋದು 5 ಜನ ಒಂದೇ ದಿನ ಫಿಶು ಪ್ರಾನು ಚಿಕನ್ ಎಲ್ಲ ಮಾಡ್ಕೊಂಡು ತಿಂತಿದ್ದಾರೆ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಾವಿಲ್ಲಿ 2 ದಿನ ಸ್ಟೇ ಆಗಿದ್ವಿ, ಹಾಗಾಗಿ 2 ದಿನದ ವಿಡಿಯೋನ ನಾನು ಕ್ಲಬ್ ಮಾಡಿ ಹಾಕಿರುವಂಥದ್ದು. ಸೊ ಫಿಶು ಮತ್ತು ಪ್ರಾನ್ ಒಂದಿನ ಮಾಡಿದರೆ ಚಿಕನ್ ಮತ್ತು ಚಿಕನ್ ಬಿರಿಯಾನಿನ ಒಂದಿನ ಮಾಡಿದ್ವಿ. ಇಲ್ಲಿ ನೋಡ್ತಾ ಇದ್ದಿರಲ್ಲ ಸಾಲ್ಟೆಡ್ ಫಿಶು ಯಾವ ರೀತಿ ಆಗಿದೆ ಅಂತ. ರಾತ್ರಿ ಊಟಕ್ಕೆ ಚಿಕನ್ ಬಿರಿಯಾನಿ ಹಾಗೆ ಆನಿಯನ್ ರಾಯ್ತ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಈಗ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಡೇಯ ಬೆಳಗಿನ ವ್ಯೂನ ತೋರಿಸ್ತಾ ಇರುವಂಥದ್ದು. ನೋಡ್ತಾ ಇದ್ದೀರಲ್ಲ ಸುತ್ತ ಬೆಟ್ಟ ಗುಡ್ಡಗಳು ಹಸಿರು, ಹಾಗೇನೆ ಎಲ್ಲಿ ನೋಡಿದ್ರು ಅಲ್ಲಿ ಹಸಿರನ್ನು ನೋಡ್ಬೋದು. ಈ ಒಂದು ಬೆಟ್ಟ ಗುಡ್ಡಗಳ ನಡುವೆ ಒಂದು ಮನೆಯನ್ನು ಮಾಡಿಕೊಂಡು 1 ದಿನ ಅಥವಾ 2 ದಿನ ಲೈಫ್ ಲಾಂಗ್ ಅಲ್ಲಿ ಸ್ಟೇ ಮಾಡಲಿಕ್ಕೆ ಆಗದಿದ್ರು 1 ದಿನ 2 ದಿನ ರಿಲ್ಯಾಕ್ಸ್ ಮಾಡಿ ಈ ರೀತಿ ಮಕ್ಕಳು ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮನಸ್ಸಿಗೂ ಕೂಡ ತುಂಬಾ ಸಂತೋಷ ಸಿಗುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.